ಫೇಸ್ಬುಕ್ ನಲ್ಲಿ ಅಮ್ಮಗೊಂದು ಮಾತು ಬೇಡ್ಕೊಂಡೆ ಆರಾಮಾಗತ್ತೆ ಅಂತಂದ್ರೆ, ಆಮೇಲೆ ಬರ್ತೇನಮ್ಮ ಬರ್ತೇನಂದೆ. ಸ್ವಲ್ಪ ಮಿಸ್ಟೇಕ್ ಆಯ್ತು ಪೈಪ್ ಲೈನ್. ನಮ್ಮ ಸ್ವಂತವರು ನಮ್ಮ ಗ್ರಾಮ ಬುದಿಯಾಳ್ ಸರ್ ಹಳ್ಳಿ ಮಲ್ಲಪ್ರಭ ನದಿಗೆ ಹತ್ತೈತೆ. ಮಲ್ಲಪ್ರಭ ನದಿ ಇದು ದರಗತ್ರ. ಹಾಂ ಸರ್, ಈಗ ಆರಾಮಿದೆಯೇ? ಹಾಂ, ಇಲ್ಲಿ ಬಂದಿಂದ ಇಲ್ಲಿ ಬರ್ಬೇಕಾದ್ರೆ ಕಡೂರು ಇದ್ದಾರೆ ರೇಲೆಯಿಂದ ಬರ್ಬೇಕಾದ್ರೆ ಎಕ್ದಮ್ ಎದಿ ಬೆನ್ ಇಲ್ಲಿ ಬರುತ್ತೆ. ನಿಮ್ಮ ಅಲ್ಲಿದ್ದ ನೋಡ್ತಾ ಇದ್ದೇನೆ ಸರ್, ಕಣ್ಣ ನೀರು ಬರ್ತಾ ಇದ್ದೆ. ಹೇಳ್ಬೇಕು ನೋಡಿ, ಅದನ್ನು ಬಂದು ಬರ್ತೀನಿ ನಾನು ನೋಡಿ. ಹಾಂ ಸರ್, ಎಲ್ಲ ಬೈತಾರೆ ನೀನೇನು ಹಂಗಂದ್ಯಾ? ಇಲ್ಲ ಸರ್, ಬೇಯೋದು ಯಾವುದೇ ಇಲ್ಲ, ಒಳ್ಳೇದು ಮಾಡ್ತಿರಲ್ಲ ಬಡ ಮಕ್ಕಳಿಗೆ, ಒಳ್ಳೇದು ಮಾಡಿರಿ. ಎಷ್ಟೋ ಮಂದಿ ನಿಮ್ಮನ್ನ ನೆನೆಸಿ ಜೀವನ ಮಾಡ್ತಾರೆ, ಊಟ ಮಾಡ್ತಾರೆ, ಈ ಟೈಮ್ದಲ್ಲಿ ನೆನೆಸ್ತಿದ್ದಾರೆ ಸರ್. ನಾನು ಸುರ ಹೇಳ್ತಿದ್ದಲ್ಲ, ಈಗ ನಮ್ಮ ಅಪ್ಪ ಎಲ್ಲ ಕಡೆ ಹೋಗ್ಬಂದ, ಅಪ್ಪಡೆ ಆಪ್ರೇಷನ್ ಆಗಿರ್ತಿ, ನರಗಳು ವೀಕ್ ಅದಾವು. ನಾನು ನಿಜಾಲು ಹೇಳ್ತೀನಿ, ನಾನು ಒಬ್ಬನ ಮಗ ರೀ, ಇಬ್ಬರು ತಂಗಿಯಾರ. ನನ್ನ ತಂದೆ ತಾಯಿನ ನೋಡ್ಕೊಂಡು ಅಷ್ಟು ಶಕ್ತಿ ಕೊಡವ ತಾಯಿ ಅಂತ ಕೇಳ್ಕೊ. ಈಗ ಇದು ಬೇಡ ಅಥವಾ ನಿನ್ನ ತಂದೆಯವ್ರಿಗೆ ಅಂತರ ಒಯ್ಯಿ, ಮನೆಗೆ ಒಂದು ಫೋಟೋ ಒಯ್ಯಿ, ಸಾಕು, ಏನು ಬೇಡ. ತೇರ್ತಾ ಖಾಲಿ ಆಗಿಬಿಡ್ಬೇಡ್ರಿ, ಯಾರು ಅಷ್ಟು ಹೇಳೋದು ನಾನು. ಅಕ್ಕಪಕ್ಕ ಮನೆಯವ್ರಿಗೆ ಬಡಬಗ್ರಿದ್ರೆ ಕೊಡಿ, ಖಾಲಿ ಆಗಿಬಿಡ್ಬೇಡಿ. ಅದು ಖಾಲಿ ಆಗ್ತಾ ಮತ್ತೆ ಸ್ಟೋರ್ ಮಾಡಿ. ಇವಾಗ ನಿಮ್ಮ ಮನೇಲಿ ಇದಿರುತ್ತಲ್ಲ, ಹಕ್ಕು ಗಾಡಿ ಬಡಬಗ್ರಿ ಅನುಕೂಲ. ನಾವು ಏನೇ ದೇವ್ರು ಮಾಡಿದ್ರು ನಮ್ದ್ರಿ ಚೆನ್ನಾಗಲಿ. ನಿಜ ಸರ್, ನಿಜ, ನಾನು ದೇವ್ರು ನಂಬಿದ್ದೆ ಸರ್, ಜನರು ನಂಬಿ ಮೋಸ ಹೋಗ್ಯಾದೀನಿ, ಆರು ಮುಂದೆ ಒಳ್ಳೆಯದಾಗುತ್ತೆ ಅಂತ ಇಷ್ಟ ಹೇಳ್ಕೊಂಡು. ಖಂಡಿತ, ತಾಯಿ ನಂಬಿ ದೇವ್ರು ನಂಬಿ, ನನ್ನ ನಾನು ದೇವರಲ್ಲ, ನನ್ನೇ ಮುಗಿಬೇಡ, ತಾಯಿ ಮುಗಿಯೋದು.